ಮಹಲ್ ಪ್ರಪಂಚದಲ್ಲಿಯೇ ಏಳನೇ ಅದ್ಭುತಗಳಲ್ಲಿ ಇದು ಕೂಡ ಒಂದು. ಮುಮ್ತಾಜ್ಗಾಗಿ ಶಹಜಹಾನ್ ನಿರ್ಮಾಣ ಮಾಡಿರುವ ಪ್ರೇಮ ಮಂದಿರ ಇದಾಗಿದೆ. ಇದು ಒಂದು ದೊಡ್ಡ ಪ್ರವಾಸಿ ತಾಣವಾಗಿ ಕೂಡ ಗುರುತಿಸಿಕೊಂಡಿರುವುದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅನೇಕ ಜನ ಪ್ರವಾಸಿಗರು ದೇಶ ವಿದೇಶಗಳಿಂದ ತಾಜ್ ಮಹಲ್ನ ಸೌಂದರ್ಯವನ್ನ ವೀಕ್ಷಿಸಲು, ಅದು ಕೂಡ ಹುಣ್ಣಿಮೆಯ ಬೆಳದಿಂಗಳಲ್ಲಿ ಕಾಣಲು ಭೇಟಿ ನೀಡ್ತಾ ಇರ್ತಾರೆ. ಆದರೆ ದೇಶ ವಿದೇಶಗಳಿಂದ ಭೇಟಿ ನೀಡುವ ಪ್ರವಾಸಿಗರು, ದೇಶೀಯ ಪ್ರವಾಸಿಗರು ಕೇವಲ ಬಾಹ್ಯವಾಗಿ ಕಾಣುವ ತಾಜ್ ಮಹಲ್ ಅನ್ನ ಮಾತ್ರ ಕಾಣ್ತಾರೆ. ಆದರೆ ತಾಜ್ ಮಹಲ್ ಹಿಂದೆ ಇರುವ ಅನೇಕ ರಹಸ್ಯಗಳ ಬಗ್ಗೆ ಗೊತ್ತೇ ಇಲ್ಲ. ಈ ಅತ್ಯದ್ಭುತವಾದ ತಾಜ್ ಮಹಲ್ನ ನಿರ್ಮಾಣ ಸಾವಿರಾರು ಕಾರ್ಮಿಕರ, ನಿಪುಣರ ಮತ್ತು ಸುಂದರವಾದ ಕಲ್ಲುಗಳಿಂದ 1632 ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ. 21 ವರ್ಷಗಳಲ್ಲಿ ಅಂದ್ರೆ 1653 ಈ ನಿರ್ಮಾಣ ಪೂರ್ತಿಗೊಳಿಸಿದರಂತೆ. ರಮಣೀಯವಾದ ಈ ಭವನದ ಕೆಳಗಡೆ ಇರುವ ಮತ್ತೊಂದು ಪುರಾತನವಾದ ಕಟ್ಟಡದ ಬಗ್ಗೆ ನಿಮ್ಗೆ ಗೊತ್ತಾದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಬಿಳಿ ಕಲ್ಲಿನ ನಿರ್ಮಾಣದ ಕೆಳಗಡೆ ಮತ್ತೊಂದು ರಹಸ್ಯವಾದ ನಿರ್ಮಾಣ ಅಡಗಿದೆ ಎಂದು ಸಾಕಷ್ಟು ಜನ ಪರಿಶೋಧಕರು ಸಾಬೀತುಪಡಿಸಿದ್ದಾರೆ. ಯಮುನಾ ನದಿ ತೀರದಲ್ಲಿರುವ ಈ ತಾಜ್ ಮಹಲ್ ಕೆಳಗಡೆ ಸರಿಸುಮಾರಾಗಿ 22 ಕೋಣೆಗಳಿರುವ ಒಂದು ಭವ್ಯ ನಿರ್ಮಾಣವಿದೆ ಅಂತೆ. ಅದನ್ನ ವಿದೇಶಿ ಪರಿಶೋಧಕರು ದೃಢಪಡಿಸಿದ್ದಾರೆ. ವಿನ್ಸೆಂಟ್ ಸ್ಮಿತ್ ಎಂಬ ಚರಿತ್ರಕಾರನು ಈ ತಾಜ್ ಮಹಲ್ ಕೆಳಗಡೆ 22 ಕೋಣೆಗಳಿರುವ ಭಾರಿ ನಿರ್ಮಾಣ ಇದೆ ಎಂದು ತನ್ನ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾನೆ. ಆಗಲೇ ವಿನ್ಸೆಂಟ್ ಸ್ಮಿತ್ ಎಂಬ ಚರಿತ್ರಕಾರನು ಕೆಲವು ತಾಜ್ ಮಹಲ್ ಚಿತ್ರಗಳನ್ನು ತೆಗೆದು ತಾಜ್ ಚರಿತ್ರೆಯ ಮೇಲೆ ಪರಿಶೋಧಿಸಿದ. ಆತನ ಹಿಸ್ಟ್ರಿ ಆಫ್ ಫೈನ್ ಆರ್ಟ್ಸ್ ಅಂಡ್ ಸಲಾನ್ ನೋಡಿದರೆ ಈ ವಿಷಯದ ಕುರುಹುಗಳು ಸಿಗುತ್ತವೆ. ಇನ್ನು 22 ಕೋಣೆಗಳುಳ್ಳ ಭವ್ಯವಾದ ಒಂದು ಕಟ್ಟಡ, ಒಂದು ದೊಡ್ಡ ಹೆದ್ದಾರಿ ಕೂಡ ಇತ್ತು ಎಂದು ಆತ ಹೇಳುತ್ತಾನೆ. ಇನ್ನು 1944 ಸೆಲೆಮನ್ಸ್ ಬರೆದ ರ್ಯಾಂಬಲ್ಸ್ ಅಂಡ್ ರಿಕಲೆಕ್ಷನ್ಸ್ ಆಫ್ ಇಂಡಿಯನ್ ಹಿಸ್ಟರಿ ಬುಕ್ ನಲ್ಲಿ ಈ ಕಟ್ಟಡಕ್ಕೆ ಒಂದು ಪ್ರಧಾನ ಬಾಗಿಲಿತ್ತು, ಆ ಬಾಗಿಲು ಕಟ್ಟಿಗೆಯಿಂದ ಮಾಡಲಾಗಿತ್ತು ಎಂದು ಹೇಳುತ್ತಾನೆ. ಅದಕ್ಕೆ ಗ್ರಿಲ್ಸ್ ಕೂಡ ಇದ್ದವು ಎಂದು ಆತ ಬರೆದುಕೊಂಡಿದ್ದಾನೆ. ಈ ಕಟ್ಟಿಗೆಯ ಬಾಗಿಲನ್ನ ಅಮೆರಿಕನ್ ಪ್ರೊಫೆಸರ್ ಆದ ಮಾರ್ವಿನ್ ಮಿಲ್ಸ್ ಈ ಕಟ್ಟಿಗೆಯ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು ಹೋಗಿ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಅದರ ಆಯುಷ್ಯ ಎಷ್ಟು ಹಿಂದಿನದು ಎನ್ನುವುದು ತಿಳಿದಿದೆ. ಸರಿಸುಮಾರಾಗಿ ತಾಜ್ ಮಹಲ್ ಕಟ್ಟುವುದಕ್ಕಿಂತ ಮೊದಲೇ ಈ ಕಟ್ಟಡ ನಿರ್ಮಾಣವಾಗಿತ್ತು, ಅದರ ಮೇಲೆ ತಾಜ್ ಮಹಲ್ ನಿರ್ಮಾಣಗೊಂಡಿದೆ ಎಂದು ಆತ ಹೇಳುತ್ತಾನೆ. ಆತ ಹೇಳುವ ಈ ವಿಷಯ ನಿಜವಾಗ್ಲೂ ಶಾಕಿಂಗ್ ಸುದ್ದಿ ಅಲ್ಲದೆ ಕಣ್ಣುಗಳೇ ನಂಬದ, ಕಿವಿಗಳೇ ಕೇಳದ ಮಾತುಗಳಿವೆ. ಇನ್ನು ಈ ತಾಜ್ ಮಹಲ್ ಹಿಂದೆ ಇರುವ ಸಾಕಷ್ಟು ರಹಸ್ಯಗಳನ್ನ ಅಂದಿನ ಕಾಂಗ್ರೆಸ್ ಗವರ್ನಮೆಂಟ್ ಆ ಕಟ್ಟಿಗೆಯ ಬಾಗಿಲನ್ನ ತೆಗೆದು ಇಟ್ಟಿಗೆ ಹಾಗೂ ಸಿಮೆಂಟಿನಿಂದ ಪರ್ಮನೆಂಟ್ ಆಗಿ ಒಂದು ಕಟ್ಟಡವನ್ನ ಕಟ್ಟಿಬಿಡ್ತು. ಅದರ ರಹಸ್ಯವನ್ನ ತೋಡಲು ಇಷ್ಟಪಡಲಿಲ್ಲ. ಬಹಳಷ್ಟು ಜನ ಆ ಕಟ್ಟಡದ ಅಂದ್ರೆ ತಾಜ್ ಮಹಲ್ ಕಟ್ಟಡದ ಕೆಳಗಡೆ ಭವ್ಯವಾದ ಒಂದು ಶಿವಾಲಯ ಇದೆ ಎಂದು ಹೇಳುತ್ತಾರೆ. ಅದನ್ನ ಬಹಳಷ್ಟು ಜನ ನಂಬುತ್ತಾರೆ ಕೂಡ. ಇನ್ನು ಬಹಳಷ್ಟು ಪರಿಶೋಧಕರು ಅದನ್ನು ಸಾಬೀತು ಕೂಡ ಪಡಿಸಿದ್ದಾರೆ. ಹೀಗೆ ಕಾಲಗಳು ಉರುಳಿ ಅನೇಕಾನೇಕ ಸರ್ಕಾರಗಳು ಬಂದು ಹೋದರೂ ಕೂಡ ಇದರ ಬಗ್ಗೆ ಯಾವುದೂ ಸ್ಪಷ್ಟವಾದ ಮಾಹಿತಿ ನೀಡಲಿಲ್ಲ. ಅನೇಕ ಸಮಸ್ಯೆಗಳ ಸುಳಿಯಲ್ಲಿರುವ ಭಾರತಕ್ಕೆ ಇದೊಂದು ದೊಡ್ಡ ಸಮಸ್ಯೆ ಬೇಡ ಎನ್ನುವುದೇ ಇದರ ಹಿಂದಿನ ಸದುದ್ದೇಶ. ಇನ್ನು ಬಿಜೆಪಿ ನಾಯಕರಾದ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸಹಿತವಾಗಿ ಇನ್ನು ಹಲವಾರು ಜನ ಈ ತಾಜ್ ಮಹಲ್ ಕೆಳಗಡೆ ಇರುವಂತಹ ಬೇಸ್ಮೆಂಟ್ ಅಲ್ಲಿ ದೊಡ್ಡ ಶಿವಾಲಯ ಒಂದಿತ್ತು, ಒಂದು ಹೆದ್ದಾರಿ ಕೂಡ ಇತ್ತು ಎಂದು ನಂಬುವುದುಂಟು. ಆದರೆ ಚರಿತ್ರೆಗೆ ಸಾಕ್ಷಿ ಇರುವುದಿಲ್ಲ, ಕೇವಲ ಬರಹದಲ್ಲಿ ಮಾತ್ರ ನಂಬಬೇಕಾಗುತ್ತದೆ. ಆದ್ದರಿಂದ ತಾಜ್ ಮಹಲ್ ಸಸ್ಪೆನ್ಸ್ ಯಾವ ಗವರ್ಮೆಂಟ್ ಬಿಡಿಸಿ ಪುಣ್ಯ ಕಟ್ಟಿಕೊಳ್ಳುತ್ತೋ ಗೊತ್ತಾಗಲ್ಲ. ಆದ್ರೆ ನಮಗೆ ನಿಜ ಗೊತ್ತಾಗಬೇಕು ಅಂದ್ರೆ ನಾವೆಲ್ಲ ತಾಜ್ ಮಹಲ್ ರಹಸ್ಯದ ಬಗ್ಗೆ ಕಾದು ನೋಡಬೇಕಾಗಿತ್ತು ಅಷ್ಟೇ. ತಾಜ್ ಮಹಲ್ ಹಿಂದೆ ಅಡಗಿರುವ ರಹಸ್ಯಗಳ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. If you like this video, bega like maadi, comment maadi, share maadi. Hagu Alo TV Kannadavanna subscribe maadi.